ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ಹಿನ್ನೆಲೆ ಬೆಳಗಾವಿ ಜಿಲ್ಲೆ ನಿಪ್ಪಾನಿ ಪಟ್ಟಣದ ಹರಿನಗರದ ರಾಜು ಕೋಪರ್ಡೆ ಮನೆಯಲ್ಲಿ ಶ್ರೀರಾಮ್ ಸೇನೆ ವತಿಯಿಂದ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ ಪ್ರಭು ಶ್ರೀರಾಮರನ್ನು 108 ಸಲ ಶ್ರೀರಾಮ ನಾಮ ಜಪ ಪಠಿಸಿ ಆರತಿಯನ್ನು ಮಾಡಲಾಯಿತು ಹಾಗೂ ರಾಮ ಪದ್ಯ ಊದಿ ಭಕ್ತಿಗೀತೆಗಳನ್ನು ಹಾಡಲಾಯಿತು. ಜಯ ಜಯ ರಾಮ ಎಂದು ಘೋಷಣೆ ಕೂಗಿದರು. ಈ ಕುರಿತಾಗಿ ಸುದ್ದಿವಾಹಿನಿಗೆ ಪೃಥ್ವಿರಾಜ್ ಮುರ್ಕಿಭಾವಿ ಹಾಗೂ ರಾಜು ಕೋಪರ್ಡೆ ಮಾತನಾಡಿದರು. नमस्कार, जय श्री राम. सर्वान मी संगू इच्छित कि हा जो इतिहास होता हा इतिहास 500 वर्ष झाली पूर्ण व्हायला नव्हता. तसेच 67-68 लोकांनी या इतिहासासाठी बलिदान दिलेलं होतं. तर हा अविस्मरणीय दिवस आज 7 जुलै 2020 साली आज हिंदू धर्मियांचा एक विजय दिवस म्हणून साजरा होत आहे. तो आम्ही बेळगाव जिल्ह्यामध्ये निप्पाणी श्रीराम सेना यांच्या वतीने आम्ही निपाणीमध्ये साजरा केलेला आहे. तरी एवढं सांगून माझा हा विजयोत्सव साजरा आहे असं सांगून मी माझा दोन शब्द संपवतो. जय श्रीराम, जय हिंदू राष्ट्र. हिंदू परंपरे इतिहासदल्ली 500 ವರ್ಷಗಳ ಏನು ಒಂದು ರಾಮ ಜನ್ಮಭೂಮಿಯ ವಿಷಯ ಇತ್ತು, ಅದು ಇವತ್ತು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಭೂಮಿ ಪೂಜೆಯ ಮುಖಾಂತರ ರಾಮ ಮಂದಿರದ ನಿರ್ಮಾಣದ ಕೆಲಸ ಕಾರ್ಯಗಳು ಇವತ್ತಿನ ಪ್ರಾರಂಭ ಆಗ್ತಿದೆ. ಇದು ನಮ್ಮ ದೇಶದ ಹಿಂದೂ ಎಲ್ಲ ಹಿಂದೂ ಬಾಂಧವರಿಗೆ ನಮ್ಮ ಈ ಸಂದರ್ಭದಲ್ಲಿ ಇಲ್ಲಿ ಕೂಡಿದ್ದೀವಿ. ಶ್ರೀರಾಮನ ಒಂದು 108 ರಾಮನಾಮ ಜಪವನ್ನು ಮಾಡಿ ಈ ಮುಖಾಂತರ ನಾವು ಹಿಂದೂಸ್ತಾನದ ಪ್ರತಿ ಹಿಂದೂಗಳಿಗೆ ನಾವು ವಿಜಯೋತ್ಸವದ ಒಂದು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೀವಿ. ಕಾರ್ಯಕ್ರಮದಲ್ಲಿ ಪೃಥ್ವಿರಾಜ್ ಮುರ್ಕಿಭಾವಿ, ರಾಜು ಕೋಪರ್ಡೆ, ಆತಿಶ್ ಚೌಹಾನ್, ರೋಹಿತ್ ಗುರವ್, ಸಾಗರ್ ಗಾಡಿವಡ್ಡರ್, ಆಕಾಶ್ ಚೌಹಾನ್, ಓಂಕಾರ್ ಚೌಹಾನ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.